ಮಕ್ಕಳು ಮಾಡಿದ ತಮಾಷೆ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳು ಮಾಡಿದ ಆ ಕೆಲಸಗಳ ಬಗ್ಗೆ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿ ಇರುತ್ತೆ, ಅದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫೋಟೋ ಶೂಟ್. ನಾವೆಲ್ಲರೂ ಮಕ್ಕಳ ಜೊತೆ ಫೋಟೋ ತೆಗೆಸಿಕೊಳ್ಳಲು ಇಷ್ಟಪಡ್ತೀವಿ, ಆದರೆ ಅಂತಹ ಸಮಯದಲ್ಲೇ ಮಕ್ಕಳು ಅವರ ಕೆಲಸವನ್ನು ಮಾಡುತ್ತಾರೆ. ಈ ಫೋಟೋವನ್ನು ನೋಡಿ. ಅವರ ತಾಯಿ ನಗು ಮುಖದಲ್ಲಿ ಫೋಟೋ ತೆಗೆಸಿಕೊಳ್ಳುವಾಗ ಆ ಮಗು ಅವರ ಬಾಯಲ್ಲೇ ವಾಮಿಟ್ ಮಾಡಿದೆ. ಈ ಫೋಟೋ ನೋಡಿ. ಅವರ ತಂದೆ ತಾಯಿ ಕೈಯಲ್ಲಿ ಹಿಡಿದುಕೊಂಡು ಫೋಟೋ ತೆಗೆಸಿಕೊಳ್ಳುವಾಗ ಮೂತ್ರ ವಿಸರ್ಜನೆ ಮಾಡಿದೆ. ನಂತರ ಅವರ ತಂದೆ ಆ ಮಗುವನ್ನು ಕೈಯಲ್ಲಿಟ್ಟುಕೊಂಡು ಫೋಟೋ ತೆಗೆಸಿಕೊಳ್ಳುವಾಗ ಮಲವಿಸರ್ಜನೆಯೇ ಮಾಡಿದೆ. ಎಲೆಕ್ಟ್ರಿಕ್ ಶೇವರ್. ಮಕ್ಕಳಿಗೆ ಕೊಡಬಾರದ ವಸ್ತುಗಳಲ್ಲಿ ಎಲೆಕ್ಟ್ರಿಕ್ ಶೇವರ್ ಕೂಡ ಒಂದು. ನ್ಯೂಯಾರ್ಕ್ಗೆ ಸೇರಿದ ಎಮಿಲಿನ್ ಅನ್ನೋ ಮಹಿಳೆಯ ಇಬ್ಬರು ಮಕ್ಕಳು ಎಲೆಕ್ಟ್ರಿಕ್ ಶೇವರ್ ಅನ್ನು ತೆಗೆದುಕೊಂಡು ಅವರೇ ಅವರ ತಲೆಯನ್ನು ಶೇವ್ ಮಾಡಿಕೊಂಡಿದ್ದಾರೆ. ಇದನ್ನು ನೋಡಿ ಶಾಕ್ ಆದ ಅವರ ತಾಯಿ ಬೇರೆ ದಾರಿ ಇಲ್ಲದೆ ಅವರ ತಲೆ ಕೂದಲನ್ನೆಲ್ಲ ಶೇವ್ ಮಾಡಿದ್ದಾಳೆ. ಇದು ತುಂಬಾ ಅಪಾಯ, ಆದ್ದರಿಂದ ಎಲ್ಲ ಎಲೆಕ್ಟ್ರಿಕ್ ವಸ್ತುಗಳನ್ನು ಮಕ್ಕಳಿಗೆ ಸಿಗದಂತೆ ಇಡಬೇಕು. ಪೇಂಟ್. ಸಾಮಾನ್ಯವಾಗಿ ಮಕ್ಕಳಿಗೆ ಬಣ್ಣಗಳು ಅಂದರೆ ತುಂಬ ಇಷ್ಟ. ಒಂದು ವೇಳೆ ಪೇಂಟ್ ಏನಾದರೂ ಸಿಕ್ಕರೆ ಎಲ್ಲ ಕಡೆ ಅವರಿಗೆ ಇಷ್ಟ ಬಂದಂತೆ ಬಳಿತಾರೆ. ಇದೇ ರೀತಿ ಅಮೆರಿಕಾಗೆ ಸೇರಿದ ಲೂಸಿ ಅನ್ನೋ ಮಹಿಳೆ ಹೊಸದಾಗಿ ಮನೆ ತೆಗೆದುಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ ಮೊದಲನೇ ದಿನವೇ ಅವರ ಇಬ್ಬರು ಮಕ್ಕಳು ಸೇರಿ ಮನೆಯಲ್ಲಿ ಇದ್ದ ಪೇಂಟನ್ನು ಅವರ ದೇಹಕ್ಕೆ ಹಾಗೂ ಮನೆಯ ಎಲ್ಲ ಭಾಗದಲ್ಲಿ ಬಳಿತಾರೆ. ಮನಿ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಎಲ್ಲ ವಸ್ತುಗಳನ್ನು ಆಟದ ವಸ್ತುಗಳು ಅಂತ ಅಂದುಕೊಳ್ತಾರೆ. ಚೀನಾಗೆ ಸೇರಿದ ಮಲಿನ್ ಅನ್ನೋ ಹೆಣ್ಣುಮಗು ಅವರ ತಂದೆ ತಾಯಿ ಕೂಡಿಟ್ಟ ಹಣದಲ್ಲಿ 100 ಚೈನೀಸ್ ಯಾನ್ ನೋಟುಗಳಲ್ಲಿ ಇದ್ದ ತಲೆಗಳನ್ನು ಮಾತ್ರ ಕಟ್ ಮಾಡಿ ತೆಗೆದಿದೆ. ಇದನ್ನು ನೋಡಿ ಶಾಕ್ ಆದ ಅವರ ತಂದೆ ತಾಯಿ ತಕ್ಷಣ ಅವುಗಳನ್ನೆಲ್ಲ ತೆಗೆದುಕೊಂಡು ಬ್ಯಾಂಕ್ಗೆ ಹೋಗಿ ಮನೆಯಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ತಾರೆ. ನಂತರ 3 ಗಂಟೆಗಳ ಕಾಲ ಕಷ್ಟಪಟ್ಟು ಕಟ್ಟಾದ ಎಲ್ಲ ನೋಟುಗಳನ್ನು ಅಂಟಿಸ್ತಾರೆ. ಸುಮಾರು 9,000 ಚೈನೀಸ್ ಯಾನ್ಗಳನ್ನು ಆ ಮಗು ಕಟ್ ಮಾಡಿದೆ. ನಮ್ಮ ದೇಶದ ರೂಪಿಗೆ ಹೋಲಿಸಿದರೆ 97,000 ರೂಪಾಯಿ. ಪೀನೆಟ್ ಬಟರ್. 2004 ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾಗೆ ಸೇರಿದ ಅಮಿಲಿಂಗ್ ಅನ್ನೋ ಮಹಿಳೆ ತನ್ನ ಮನೆ ಕೆಲಸವನ್ನು ಮಾಡುತ್ತಿದ್ದಾಳೆ. ಆಗ ಮಗಳು ತನ್ನ ತಮ್ಮನಿಗೆ ಪೀನೆಟ್ ಬಟರ್ ಅನ್ನು ಮೈಯೆಲ್ಲ ಹಚ್ಚಿ ಆಟವಾಡ್ತಿದ್ದಾಳೆ. ಅದನ್ನು ನೋಡಿ ಶಾಕ್ ಆದ ತನ್ನ ತಾಯಿ ತಕ್ಷಣ ಅದನ್ನು ವಿಡಿಯೋ ಮಾಡಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡ್ತಾಳೆ. ಬಾರ್ಬಿ ಗರ್ಲ್. ಅಮೆರಿಕಾಗೆ ಸೇರಿದ ಕ್ಯಾಟಲಿನಾ ಅನ್ನೋ 6 ವರ್ಷದ ಹುಡುಗಿ ನನಗೆ ಬರ್ತ್ಡೇ ಗಿಫ್ಟ್ ಬೇಕು ಅಂತ ಅಮೆಜಾನ್ ಅಲೆಕ್ಸಾ ಡಿವೈಸ್ ಮುಖಾಂತರ ಅಮೆಜಾನ್ನಲ್ಲಿ $350 ಬಾರ್ಬಿ ಡಾಲ್ಗಳನ್ನು ಅವರ ತಾಯಿಗೆ ಗೊತ್ತಿಲ್ಲದೆ ಬುಕ್ ಮಾಡಿದ್ದಾಳೆ. ನಂತರ ಡೆಲಿವರಿ ಸಮಯದಲ್ಲಿ ಅವರ ತಾಯಿಗೆ ಗೊತ್ತಾಗುತ್ತೆ. ನಂತರ ಬೇರೆ ದಾರಿ ಇಲ್ಲದೆ ಸ್ವಲ್ಪ ಬೊಂಬೆಗಳನ್ನು ತೆಗೆದುಕೊಂಡು ಉಳಿದ ಎಲ್ಲ ಬೊಂಬೆಗಳನ್ನು ಚಿಲ್ಡ್ರನ್ಸ್ ಹಾಸ್ಪಿಟಲ್ನಲ್ಲಿ ಇದ್ದ ಮಕ್ಕಳಿಗೆ ಬಹುಮಾನವಾಗಿ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಮಕ್ಕಳು ಮಾಡಿದ ಕೆಲವು ತಮಾಷೆ ಕೆಲಸಗಳ ಬಗ್ಗೆ ಮಾತ್ರ ತೋರಿಸಿದ್ದೀವಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.